ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮತ್ತು ಗುಂಡು ಬದನೆಕಾಯಿ. ಇದನ್ನು ನೋಡಿ, ಈ ಥರ ನಾಲ್ಕು ಭಾಗ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಟಿದ್ದೀನಿ, ಕಪ್ಪಗಾಗದೆ ಇರಲಿ ಅಂತ. ಮತ್ತು ರುಬ್ಬೋದಕ್ಕೆ ಹಸಿಮೆಣಸಿನ್ಕಾಯಿ ಎರಡು, ಶುಂಠಿ ಒಂದು ಅರ್ಧ ಇಂಚು ಪೀಸ್ ಮಾಡಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 5 ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ಅರ್ಧ ತೊಗೊಂಡಿದ್ದೀನಿ ದೊಡ್ಡದಾಗಿ ಹಚ್ಚಿರೋದು, ಟೊಮೆಟೊ ಒಂದು ಸಣ್ಣ ಟೊಮೆಟೊ, ಕೊಬ್ಬರಿ ಒಂದು 3-4 ಪೀಸ್ ಅಷ್ಟು ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಅರಿಶಿನ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಈಗ ಸಾಸಿವೆ 1 ಸ್ಪೂನು, ಕರಿಬೇವು ಒಂದು 10-15, ಮತ್ತು ಜೀರಿಗೆ ಒಂದು 1/4 ಟೇಬಲ್ ಸ್ಪೂನಷ್ಟು, ಮೆಂತ್ಯ ಒಂದು 6 ಕಾಳು ಎಣಿಸಿ ತೊಗೊಂಡಿದ್ದೀನಿ, ಅದು ಜಾಸ್ತಿ ತೊಗೊಂಡ್ರೆ ಕಹಿ ಬರುತ್ತೆ. ಎಳ್ಳು 1/2 ಟೇಬಲ್ ಸ್ಪೂನು, ಕಡಲೆಬೀಜ 1 ಸ್ಪೂನು, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6-7 ಕಾಯಿ, ಮತ್ತು ಧನಿಯಾ ಒಂದು 1/2 ಟೇಬಲ್ ಸ್ಪೂನು, ಚಕ್ಕೆ ಒಂದು ಪೀಸ್ ತೊಗೊಂಡಿದ್ದೀನಿ, ಲವಂಗ ಒಂದು 3 ಪೀಸ್ ತೊಗೊಂಡಿದ್ದೀನಿ, ಮತ್ತು ಎಣ್ಣೆ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ಮಸಾಲೆ ಪದಾರ್ಥಗಳು, ಬ್ಯಾಡಗಿ ಮೆಣಸಿನ್ಕಾಯಿ, ಕಡಲೆಬೀಜ, ಮತ್ತು ಜೀರಿಗೆ, ಧನಿಯಾ, ಮೆಂತ್ಯ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟೇ ಮಾಡ್ಕೋಬೇಕು. ಈ ಹಿಂದೆ ನಾನು ಮೊದಲು ಎಣ್ಗಾಯಿ ಬದನೆಕಾಯಿ ತೋರಿಸಿದ್ದೀನಿ ಕರಿ, ಅದು ಸ್ಟಫಿಂಗ್ ಮಾಡಿ ತೋರಿಸಿದ್ದೀನಿ. ಇದು ಸ್ಟಫ್ ಮಾಡ್ತಾ ಇಲ್ಲ, ಫುಲ್ ಗ್ರೇವಿ ಟೈಪ್ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು. ಈಗ ನೋಡಿ ರೋಸ್ಟ್ ಆಗಿದೆ, ಇಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ರೋಸ್ಟ್ ಆದರೆ ಸಾಕು. ಈಗ ಇದನ್ನು ರುಬ್ಕೊಳ್ಳೋಣ. ಹುರಿದಿರೋ ಅಂಥ ಈ ಮಸಾಲೆ ಪದಾರ್ಥಗಳು, ಇದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ, ಇದು ಹುರಿದಿಲ್ಲ ಹಸಿಯಾಗಿ ಹಾಕೋತಾ ಇದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಮತ್ತು ಕೊಬ್ಬರಿ ಸ್ವಲ್ಪನೇ ತೊಗೊಂಡಿದ್ದೀನಿ ಕೊಬ್ಬರಿ, ನೀವು ಅದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಬೇಡ. ಮತ್ತು ಟೊಮೆಟೊ, ಈರುಳ್ಳಿ, ಮತ್ತು ಅರಿಶಿನ, ನೋಡಿ ಈಗ ಮಸಾಲೆ ಪದಾರ್ಥಗಳೆಲ್ಲ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡೋಣ, ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಉಪ್ಪು. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕು. ಈಗ ರುಬ್ಕೊಳ್ತೀನಿ. ಈಗ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಬಂದರೆ ಸಾಕು, ತುಂಬ ಪೇಸ್ಟ್ ಆಗೋದು ಬೇಡ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಫ್ರೈ ಮಾಡ್ಕೊಳ್ಬೇಕು ಫಸ್ಟು. ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ, ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಈಗ ಚಟ್ಪಟ ಅಂತ ಸೌಂಡ್ ಬರ್ತಾ ಇದೆ. ಮತ್ತು ಈ ಹಚ್ಚಿರೋ ಅಂತ ಬದನೆಕಾಯಿ ಹಾಕ್ತಾ ಇದ್ದೀನಿ, ಮೀಡಿಯಂ ಫ್ಲೇಮ್ ಇಟ್ಕೋಬೇಕು, ನಮಗೆ ಕುದಿಯುತ್ತೆ ನೀರು ಇರೋದ್ರಿಂದ. ಈ ಬದನೆಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಈಗ ಬದನೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನೀವು ಇಷ್ಟು ತಡೋದಾದರೆ ಕಡಲೆಬೇಳೆ ಉದ್ದಿನ ಬೇಳೆ ಸಹ ಹಾಕ್ಕೊಬೋದು, ನಾನು ಇದಕ್ಕೆ ಹಾಕ್ತಾ ಇಲ್ಲ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಫ್ರೈ ಆಗಬೇಕು, ಒಂದು 2 ನಿಮಿಷ ಮುಚ್ಚಿಡ್ತೀನಿ ಅದನ್ನು. ನೋಡಿ ಈಗ ಒಂದು 2-3 ನಿಮಿಷ ನಾನು ಮಧ್ಯದಲ್ಲಿ ತಿರುಕೊಟ್ಟಿದ್ದೀನಿ ಒಂದೊಂದ್ಸರಿ. ಎಣ್ಣೆ ಬದನೆಕಾಯಿ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಸಿಡಿಯುತ್ತೆ, ಸ್ವಲ್ಪ ನೀವು ಮುಚ್ಚಿಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ನೋಡಿ ಇಷ್ಟು ಸ್ವಲ್ಪ ಮೆತ್ತಗಾದರೆ ಸಾಕು. ಈಗ ನಾವು ರುಬ್ಬಿರೋ ಅಂಥ ಖಾರನ ಹಾಕ್ಕೊಳ್ಳೋಣ. ನೋಡಿ ಈಗ ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಂಡಿದ್ದೀನಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು, ಯಾಕಂದರೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬದನೆಕಾಯಿ ಅರ್ಧ ಬೆಂದಿದೆ, ಇನ್ನು ಅರ್ಧ ಭಾಗ ಬೇಯಬೇಕು. ಒಂದು 3-4 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ. ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ಮತ್ತು ರೊಟ್ಟಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬದನೆಕಾಯಿ ಎಲ್ಲ ಸ್ವಲ್ಪ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ, ಇಷ್ಟು ಬೆಂದರೆ ಸಾಕು. ನಾನು ಇದಕ್ಕೆ ಸಕ್ಕರೆ ಹಾಕಿಲ್ಲ, ಬೆಲ್ಲನೂ ಹಾಕಿಲ್ಲ, ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ಹಾಕ್ಕೋಬೋದು. ನಾನು ಸ್ವಲ್ಪ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್ಲು, ನೀವು ಇಷ್ಟಪಟ್ಟರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ.
ಇದು ಸ್ವಲ್ಪ ಮೆಲ್ಟ್ ಆಗೋವರೆಗೂ ಒಂದು 2 ನಿಮಿಷ ಬಿಡೋಣ, ಸಾಕು, ರೆಡಿ ಆಗುತ್ತೆ. ಮುಚ್ಚಿಟ್ಬಿಡ್ತೀನಿ. ನೋಡಿ ಈಗ ಒಂದು 2 ನಿಮಿಷ ಆಗಿದೆ. ನೋಡಿ ಫುಲ್ಲು ಚೆನ್ನಾಗಿ ಬೆಂದಿದೆ ಬದನೆಕಾಯಿ. ಗ್ರೇವಿನೂ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬಂದಿದೆ. ಈಗ ಸ್ಟೌ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋಣ. ನೋಡಿ ಈಗ ರುಚಿಕರವಾದ ಎಣ್ಣೆ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ಚಪಾತಿಯೊಂದಿಗೆ ಸವಿಯಬಹುದು ಅಥವಾ ನೀವು ರೋಟಿ ಜೊತೆ ಏನಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿನ ಅನ್ನದ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಚಾನಲ್ಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.